ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೇ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೇ ಮಣಿಮಯೇ ವೀರಾಸನೇ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೇ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೇ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಹನುಮಂತನು ಶ್ರೀರಾಮನಾಮವನ್ನು ಸ್ಮರಿಸುತ್ತಾ ರಾಮನಾಮದ ಬಲದಿಂದಲೇ ಆ ವಾರಧಿಯನ್ನು, ಅಂದರೆ 100 ಯೋಜನ ಉದ್ದದ ಸಮುದ್ರವನ್ನು ದಾಟಿ ಭರತ ಭೂಮಿಯಿಂದ ಆ ಲಂಕಾ ನಗರಕ್ಕೆ ಬಂದಿದ್ದಾನೆ. ಆ ಲಂಕಾ ನಗರದೊಳಗೆ ಆತ ಪ್ರವೇಶಿಸುತ್ತಿದ್ದಾನೆ. ಪುರರಖಮಾರೆ ದೇಕಿ ಬಹು ಕಪಿ ಮನಕೀನ್ ವಿಚಾರ ಅತಿ ಲಘು ರೂಪ ಧರೋ ನಿಸಿ ನಗರ ಕರೌ ಪೈಸಾರ. ಅಸಂಖ್ಯಾತನಾದ ರಕ್ಷಕ ಭಟರು ನಗರವನ್ನು ರಕ್ಷಿಸುತ್ತಿರುವುದನ್ನು ನೋಡಿ ಹನುಮಂತನು ಸಣ್ಣ ರೂಪವನ್ನು ಧರಿಸಿ ರಾತ್ರಿಯಲ್ಲಿ ನಗರ ಪ್ರವೇಶ ಮಾಡುವುದು ಒಳಿತು ಎಂದು ಮನದಲ್ಲಿ ಯೋಚಿಸಿದನು. ಮಸಕ ಸಮಾನ ರೂಪ ಕರಿ ರೂಪ ಕಪಿ ಧರಿ ಲಂಕ ಹಿ ಚಲೇವು ಸುಮಿರಿ ನರಹರಿ ನಾಮ ಲಂಕಿನಿ ಏಕ ನಿಸಿಚರಿ ಶೋಕಃ ಚಲೇಸಿ ಮೋಹಿ ನಿಂದರಿ ಜಾನಿಹಿ ನಹಿ ಮರಮು ಸತ ಶಟ ಮೋರ ಮೋರ ಆಹಾರ ಜಹಾಲಗಿ ಚೋರ ಮುಠಿಕಾ ಏಕ ಮಹಾಕಪಿಹನಿ ರುಧಿರ ಭಮತ ಧರಣಿ ಢನಮನಿ ಪುನಿ ಸಂಭಾರಿ ಉಠಿ ಸೋಲಂಕ ಜೋರಿ ಪಾರಿ ಕರ ಬಿನಯ ಸಂಕ ಚಬರಾವನ ಹಿ ಬ್ರಹ್ಮ ಬರದೀನ ಚಲತ ಬಿರಂಚಿ ಕಹಾ ಮೋಹಿ ಚೀನ ಸಕಲ ವಿಕಲ ಹೋಸಿ ತೈ ಕಪಿಕೆ ಮಾರೆ ಬಚ ಜಾನೆ ಸುನಿಸಿ ಚರ ಸಂಘಾರೆ ತಾತ ಮೋರ ಅತಿ ಪುಣ್ಯ ಬಹುತ ದೇಖಿವು ನಯನ ರಾಮ ಕರದೂತ. ಅದರಂತೆ ಅವನು ನೊಣದಷ್ಟು ಸೂಕ್ಷ್ಮ ರೂಪವನ್ನು ಧರಿಸಿ ನರರೂಪದಿಂದ ಲೀಲೆಯನ್ನು ಗೈಯುತ್ತಿರುವ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ಹನುಮಂತನು ಲಂಕೆಯನ್ನು ಪ್ರವೇಶಿಸಿದನು. ಲಂಕಾ ದ್ವಾರದಲ್ಲಿದ್ದ ಲಂಕಿಣಿ ಎಂಬ ರಾಕ್ಷಸಿಯು ನನ್ನ ಅನುಮತಿ ಇಲ್ಲದೆ ಪುರಪ್ರವೇಶ ಮಾಡುವ ನೀನಾರು ಎಂದು ಪ್ರಶ್ನಿಸಿದಳು. ಮೂರ್ಖನೇ, ನನ್ನ ವಿಷಯ ನಿನಗೆ ತಿಳಿಯದು. ಪ್ರಪಂಚದಲ್ಲಿರುವ ಕಳ್ಳ ಕಾಕರೆಲ್ಲರೂ ನನ್ನ ಆಹಾರವೆಂದು ತಿಳಿಯಯ ಎಂದು ಗದರಿಸಿದಳು. ಮಹಾಬಲಶಾಲಿಯಾದ ಆಂಜನೇಯನು ಅವಳಿಗೆ ಎಡಗೈಯಿಂದ ಮೆಲ್ಲಗೆ ಒಂದು ಗುತ್ತು ಗುದ್ದಿದನು. ಅದರಿಂದ ಅವಳು ರಕ್ತವನ್ನು ಕಾರುತ್ತಾ ನೆಲಕ್ಕುರುಳಿದಳು. ಅನಂತರ ಆ ರಕ್ಕಸಿಯು ಸುಧಾರಿಸಿಕೊಂಡು ಎದ್ದು ಭಯದಿಂದ ಕೈಜೋಡಿಸಿಕೊಂಡು ಹನುಮಂತನನ್ನು ಭಿನ್ನವಿಸಿಕೊಂಡಳು. ಎಲೈ ವೀರನೇ, ರಾವಣನಿಗೆ ಬ್ರಹ್ಮದೇವರು ವರಕೊಟ್ಟು ಹೋಗುವಾಗ ರಾಕ್ಷಸ ಕುಲ ವಿನಾಶದ ಈ ಕುರುಹನ್ನು ನನಗೆ ಹೇಳಿ ಹೋಗಿದ್ದರು. ಒಂದು ವಾನರನ ಮುಷ್ಟಿ ಪ್ರಹಾರದಿಂದ ನೀನು ಬಸವಳಿದಾಗ ರಕ್ಕಸರ ಸಂಹಾರವಾಯಿತೆಂದು ತಿಳಿ. ಅಯ್ಯ, ಶ್ರೀರಾಮನ ದೂತನಾದ ನಿನ್ನನ್ನು ಕಣ್ಣಾರೆ ಕಂಡದ್ದು ನನ್ನ ಮಹದ್ಭಾಗ್ಯವೆಂದು ತಿಳಿಯುತ್ತೇನೆ. ತಾತ ಸ್ವರ್ಗ ಅಪವರ್ಗ ಸುಖಧರಿಯ ತುಲಾಯಕ ಅಂಗ ತೂಲನ ತಾಯಾಹಿ ಸಕಲ ಮಿಲಿಜೋ ಸುಖಲವ ಸತಸಂಗ. ಅಯ್ಯ, ಸ್ವರ್ಗ ಮತ್ತು ಮೋಕ್ಷದ ಎಲ್ಲ ಸುಖಗಳನ್ನು ತಕ್ಕಡಿಯ ಒಂದೆಡೆ ಹಾಕಿದರೆ ಇನ್ನೊಂದೆಡೆ ಇರಿಸಿದ ಕ್ಷಣಕಾಲದ ಸತ್ಸಂಗದಿಂದ ಉಂಟಾದ ಸುಖಕ್ಕೆ ಅದು ಸಮವಾಗಲಾರದು. ರಭಿಸಿ ನಗರ ಕೇ ಜೇ ಸಬಕಾಜ ಹೃದಯ ರಾಖಿ ಕೋಸಲಪುರ ರಾಜ ಗರಲ ಸುಧಾರಿ ಪುಕರಹಿ ಮಿತಾಯಿ ಗೋಪದ ಸಿಂಧು ಅನಲ ಸಿತಲಾಯಿ ಗರುಡ ಸುಮೇರು ರೇನು ಸಮತಾಹಿ ರಾಮ ಕೃಪಾ ಕರಿಚಿತ ವಾಚಾಹಿ ತಿಲಘು ರೂಪ ಧರೆವು ಹನುಮಾನ ಪೈಠಾ ನಗರ ಸುಮಿರಿ ಭಗವಾನ ಮಂದಿರ ಮಂದಿರ ಪ್ರತಿಕರಿಸೋಧ ದೇಕೆ ಜಹತಃ ಅಗಣಿತ ಜೋಧ ಗಯವು ದಸಾನನ ಮಂದಿರ ಮಾಹಿ ಅತಿ ವಿಚಿತ್ರ ಕಹಿತ ಜಾತ ಸುನಾಹಿ ಸಯನ ಕಿಯೇ ದೇಖಾ ಕಪಿತೇಹಿ
ಮಂದಿರ ಮಹುನದೀಕಿ ವೈದೇಹಿ ಭವನ ಏಕ ಪುನಿದೀಕ ಸುಹಾವ ಹರಿಮಂದಿರ ತಹ ಭಿನ್ನ ಬನಾವ. ನೀನು ಕೋಸಲಾಧೀಶ ಶ್ರೀರಾಮನನ್ನು ಹೃದಯದಲ್ಲಿ ನೆಲೆಗೊಳಿಸಿ ಲಂಕೆಯೊಳಗೆ ಪ್ರವೇಶಿಸಿ ನಿನ್ನ ಎಲ್ಲ ಕಾರ್ಯವನ್ನು ನೆರವೇರಿಸಿಕೊ. ಕಾಕಭುಷುಂಡಿಯವರು ಹೇಳುತ್ತಾರೆ, ಇಲೈ ವೈನತೆಯ, ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರನಾದ ವ್ಯಕ್ತಿಗೆ ವಿಷವು ಅಮೃತವಾಗುತ್ತದೆ, ಶತ್ರುವು ಮಿತ್ರನಾಗುತ್ತಾನೆ, ಸಮುದ್ರವು ಗೋಷ್ಪದದಂತೆ ಅಂದರೆ ಗೋವಿನ ಪಾದದಂತಾಗುತ್ತದೆ, ಉರಿಯು ತಣ್ಣಗಾಗುತ್ತದೆ, ಅವನಿಗೆ ಮೇರುಪರ್ವತವು ಕೂಡ ಮಳಲ ಕಣದಂತಾಗುತ್ತದೆ. ಹನುಮಂತನು ಅತಿ ಸಣ್ಣ ರೂಪವನ್ನು ಹೊಂದಿ ರಾಮನನ್ನು ಸ್ಮರಿಸುತ್ತಾ ನಗರವನ್ನು ಪ್ರವೇಶಿಸಿದನು. ಅವನು ಅಲ್ಲಿ ಪ್ರತಿಯೊಂದು ಅರಮನೆಯನ್ನು ಶೋಧಿಸಿಬಿಟ್ಟನು, ಅಲ್ಲಲ್ಲಿ ಅಸಂಖ್ಯ ಯೋಧರನ್ನು ನೋಡಿದನು. ಅನಂತರ ಅವನು ಅತಿ ವಿಚಿತ್ರವಾದ ವರ್ಣನಾತೀತವಾದ ರಾವಣನ ಅರಮನೆಯನ್ನು ಹೊಕ್ಕನು. ಅಲ್ಲಿ ರಾವಣನು ಮಲಗಿರುವುದನ್ನು ಕಂಡನು, ಆದರೆ ಸೀತಾದೇವಿಯು ಅಲ್ಲಿ ಕಂಡುಬರಲಿಲ್ಲ. ಮತ್ತೆ ಒಂದು ಸುಂದರವಾದ ಅರಮನೆಯನ್ನು ನೋಡಿದನು, ಅದರಲ್ಲಿ ಭಗವಂತನು ಒಂದು ಮಂದಿರವನ್ನು ಬೇರೆಯಾಗಿಯೇ ನಿರ್ಮಿಸಿದ್ದನು. ಈ ರೀತಿಯಾಗಿ ಹನುಮಂತನು ಲಂಕಾನಗರವನ್ನು ಪ್ರವೇಶಿಸುವಾಗ ಆ ಲಂಕಾನಗರದ ದ್ವಾರದಲ್ಲಿಯೇ ಲಂಕೆಯ ಅಧಿದೇವತೆಯಾದ ಲಂಕಿಣಿಯು ಆತನನ್ನು ತಡೆಯುತ್ತಾಳೆ. ಹನುಮಂತನನ್ನು ತಾನು ಭಕ್ಷಿಸುವುದಾಗಿ ಬೆದರಿಸಿದರು. ಹನುಮಂತನು ಕೊಟ್ಟ ಒಂದು ಸಣ್ಣ ಎಡಗೈ ಮುಷ್ಟಿಯ ಏಟಿನಿಂದಾಗಿಯೇ ಅವಳು ನೆಲಕ್ಕೆ ಬೀಳುತ್ತಾಳೆ ಹಾಗೂ ಆಂಜನೇಯನಲ್ಲಿ ಶರಣಾಗಿ ಬ್ರಹ್ಮನು ಕೊಟ್ಟ ವರದಂತೆ ವಾನರನಾದ ನೀನು ನನ್ನನ್ನು ಮುಷ್ಟಿಯಿಂದ ಹೊಡೆದು ಬೀಳಿಸಿದಾಗ ರಾಕ್ಷಸರ ಸಂಹಾರವಾಗಲಿರುವುದು. ಆ ಕಾರಣದಿಂದಾಗಿ ಲಂಕೆಯ ಒಳಗೆ ಪ್ರವೇಶಿಸಿ ಸೀತಾದೇವಿಯನ್ನು ನೋಡಿಕೊಂಡು ನಿನ್ನ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಹೋಗು ಎಂದು ಹಾರೈಸಿ ಅವಳು ಕಣ್ಮರೆಯಾಗುತ್ತಾಳೆ. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ, ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ, ಶ್ರೀರಾಮ 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 ಶ್ರೀ